ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ನಾವಿವತ್ತು ಛಂದಸ್ಸಿನ ಮುಂದುವರೆದ ಭಾಗದಲ್ಲಿ ಕಂದ ಪದ್ಯದ ಕುರಿತು ಸ್ವಲ್ಪ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಕಂದ ಪದ್ಯದ ಮೂಲವನ್ನು ನೋಡೋದಾದರೆ, ನಮಗೆ ಕಂದದ ಮೊದಲ ಲಕ್ಷಣಗಳು ಗೋಚರಿಸೋದು ನಾಗವರ್ಮನ ಛಂದೋಂಬುದಿಯಲ್ಲಿ. ಈ ಪ್ರಶ್ನೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಬಹಳ ಮುಖ್ಯ. ಕಂದದ ಮೊದಲ ಲಕ್ಷಣವನ್ನು ತಿಳಿಸಿದವರು ಯಾರು ಅಂಥೇಳಿ ಕೇಳ್ಬೋದು. ಹಾಗಾಗಿ ನಾವು ಛಂದೋಂಬುದಿಯನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ, ನಾಗವರ್ಮನನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇದರ ಮೂಲವನ್ನು ನಾವು ನೋಡೋದಾದರೆ, ಬಹಳಷ್ಟು ಜನ ವಿದ್ವಾಂಸರು ಸಂಸ್ಕೃತದ ಆರ್ಯಗೀತೆ ಅಥವಾ ಪ್ರಾಕೃತದ ಸ್ಕಂದಕ ಅನ್ನುವಂತಹ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಅದರಲ್ಲಿ ಟಿ.ವಿ. ವೆಂಕಟಾಚಲ ಶಾಸ್ತ್ರಿಯವರು ಇವುಗಳನ್ನು ಗಮನಿಸಿ ಅಥವಾ ಪ್ರಾಕೃತ, ಸಂಸ್ಕೃತ ಅಥವಾ ಪ್ರಾಕೃತ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಂಸ್ಕೃತದ ಆರ್ಯಗೀತೆ ಅಥವಾ ಪ್ರಾಕೃತದ ಸ್ಕಂದಕದ ಮೂಲಕ ಉಗಮವಾಗಿರಬಹುದು ಎನ್ನುವಂತಹ ಅಭಿಪ್ರಾಯವನ್ನು ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿಯವರು ಅಭಿಪ್ರಾಯಪಡ್ತಾರೆ. ಛಂದಸ್ಸಿನ ಬಗ್ಗೆ ಅತ್ಯುತ್ತಮವಾದಂತಹ ಸಂಪೂರ್ಣ ಮಾಹಿತಿ ಉಳ್ಳಂತಹ ಕೃತಿಯನ್ನು ಬರೆದಿರ್ತಕ್ಕಂಥದ್ದು ಅಂದರೆ ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿಯವರು ಛಂದಶಾಸ್ತ್ರವನ್ನು ಕುರಿತು ಬರೆದಿರ್ತಕ್ಕಂತಹ ಕೃತಿ, ಬಹಳ ಉತ್ತಮವಾದ ಕೃತಿ. ನೀವು ಅದನ್ನು ಅಭ್ಯಾಸ ಮಾಡಿದ್ರೆ ಭಾಳಷ್ಟು ಮಾಹಿತಿಗಳು ನಿಮಗೆ ಗೊತ್ತಾಗ್ತವೆ. ಇನ್ನು ಎಲ್. ಬಸವರಾಜರವರು ಕಂದವು ಆರ್ಯವಂಶಕ್ಕೆ ಸೇರಿದ್ದು ಅನ್ನುವಂಥ ತೀರ್ಮಾನ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಕಂದ ಎನ್ನುವಂಥ ಈ ಶಬ್ದ ಇದೆಯಲ್ಲ, ಈ ಶಬ್ದದ ಮೂಲವನ್ನು ನಾವು ಹುಡುಕ್ತಾ ಹೋದರೆ ಪ್ರಾಕೃತದ ಸ್ಕಂದಕದ ಮೂಲಕವೇ ಈ ಕಂದ ಬಂದಿದೆ ಅಂತ ಭಾಳಷ್ಟು ಜನ ವಿದ್ವಾಂಸರು ಒಪ್ಕೊಂಡಿದ್ದಾರೆ. ಸ್ಕಂದ ಅಂತ ಇರ್ತಕ್ಕಂಥ ಈ ಪದ ಕಂದ ಆಗಿ ಕಂದ ಆಗಿ ನಮ್ಮ ಕನ್ನಡಕ್ಕೆ ಬಂದಿದೆ ಅಂತ ಭಾಳಷ್ಟು ಜನ ವಿದ್ವಾಂಸರು ಒಪ್ಪಿರ್ತಕ್ಕಂಥ ವಿಚಾರ. ಕಂದ ಕಂದ ಆಗಿ ಬಂದಿದೆ. ಕಂದ ಎನ್ನುವ ಮಾತೆ ಬಹಳ ಆತ್ಮೀಯವಾದದ್ದು. ಛಂದಸ್ಸನ್ನು ಬಿಟ್ಬಿಡಿ, ಛಂದಸ್ಸನ್ನು ಬಿಟ್ಟು ಆಲೋಚನೆ ಮಾಡೋದಾದರೆ ಕಂದ ಎನ್ನುವಂಥದ್ದು ಬಹಳ ಆತ್ಮೀಯವಾದದ್ದು. ಈ ಕಂದದ ವಿನ್ಯಾಸವನ್ನು ನೋಡ್ತಾ ಹೋಗೋಣ. ಪಾದಗಳಲ್ಲಿ ಈ ಮಾತ್ರಗಣ ವಿಭಾಗ ಹೇಗಿರುತ್ತೆ ಅಂದರೆ ನೋಡಿ, ನಾಲ್ಕು ಪಾದಗಳ ಈ ಪದ್ಯ ಮೊದಲನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣ, ಎರಡನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಐದು ಗಣ, ಮತ್ತು ಅದೇ ರೀತಿಯಾಗಿ ಮೂರು ಮತ್ತು ನಾಲ್ಕನೇ ಸಾಲಿರುತ್ತೆ. ನಾಲ್ಕು ಮಾತ್ರೆಯ ಮೂರು ಗಣ, ನಾಲ್ಕು ಮಾತ್ರೆಯ ಐದು ಗಣ ಅಂತಕ್ಕಂಥದ್ದು. ಇನ್ನು ನಾನು ಹೇಳಿದೆ, ಕಂದ ಆ ಛಂದಸ್ಸನ್ನು ಬಿಟ್ಟರೆ ನಮಗೆಲ್ರಿಗೂ ಕೂಡ ಕಂದ ಎಷ್ಟು ಆತ್ಮೀಯ. ಛಂದಸ್ಸಿನ ವಿಚಾರವನ್ನು ಬಿಟ್ಟು ಮಾತಾಡ್ತಾ ಇದ್ದೀನಿ ಅಂದರೆ, ಕಂದ ಮಗುವನ್ನು ಕಂದ ಅಂತ ಕರಿತೀವಿ, ಪ್ರೀತಿ ಹೆಚ್ಚಾದರೂ ಕಂದ ಅಂತೀವಿ. ಈ ರನ್ನ ಇದನ್ನಲ್ಲ ಶಕ್ತಿ ಕವಿ, ಕುವೆಂಪುರವರು ರನ್ನನ ಶಕ್ತಿ ಕವಿ ಅಂತ ಕರೆದಿದ್ದಾರೆ. ಈ ಕವಿಚಕ್ರವರ್ತಿ ರನ್ನ ತನ್ನ ಗದಾಯುದ್ಧದಲ್ಲಿ ಈ ಪದ್ಯವನ್ನು ಬರೆದಿದ್ದನಲ್ಲ, ಇದು ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಕಂದ ಅಂತೇಳಿ ಕರಿಬೋದು. ರನ್ನ ಈ ಪದ್ಯವನ್ನು ಬರೆದಿರೋದ್ರಿಂದ ಕಂದದ ಶ್ರೇಷ್ಠತೆ ಹೆಚ್ಚಾಗಿದೆಯೋ, ಇಲ್ಲ ಕಂದದ ಅತ್ಯುತ್ತಮವಾದ ಲಕ್ಷಣಗಳಿಂದಲೇ ಈ ಪದ್ಯಕ್ಕೆ ಈ ಒಂದು ಶ್ರೇಷ್ಠತೆ ಬಂದಿದೆಯೋ ಗೊತ್ತಾಗೋದಿಲ್ಲ. ಆ ರೀತಿಯಾಗಿದೆ ಈ ಪದ್ಯ. ಸರಿ ಓದ್ಬಿಡ್ತೀನಿ ನೋಡಿ. ಆರವಮಂ ನಿರ್ಜಿತ ಕಂಠೀರವರವಮಂ ನಿರಸ್ತಘನರವಮಂ ಕೋಪಾರುಣ ನೇತ್ರಂ ಕೇಳ್ದು ಆ ನೀರೊಳಗಿರ್ದುಂ ಬೆಮರ್ದನ್ ಉರಗ ಪತಾಕಂ ಬೆಮರ್ದನ್ ಉರಗ ಪತಾಕಂ. ಎಂಥ ಅದ್ಭುತವಾದ ಪದ್ಯ, ಭಾಳಷ್ಟು ಜನರನ್ನು ಆಕರ್ಷಿಸತಕ್ಕಂತಹ ಪದ್ಯ ಅಂದರೆ ಇದೆ ಅನ್ಸುತ್ತೆ. ಭಾಳಷ್ಟು ಜನರನ್ನು ಆಕರ್ಷಿಸಿದೆ ಈ ಪದ್ಯ. ಕನ್ನಡದ ಶ್ರೇಷ್ಠ ಪದ್ಯ ಅಂಥೇಳಿ
ಹೇಳುವಂತಹ ರೀತಿಯಲ್ಲಿದೆ. ನೀರೊಳಗಿರ್ದುಂ ಬೆಮರ್ತ ನುರಗ ಪತಾಕಂ. ನಾವೆಲ್ಲ ಎಸ್ ಎಲ್ ಸಿ ಪಿ ಯು ಸಿಯನ್ನು ಓದುವಾಗ ನಮ್ಮೆಷ್ಟರು ಈ ಪದ್ಯವನ್ನು ಹೇಳ್ತಾ ಇದ್ದಾರೆ ನಮಗೆಲ್ಲ. ಆಹಾ, ಇಂಥ ನೀರೊಳಗಿದ್ದು ಬೆಮರ್ತ, ನೀರೊಳಗಿದ್ದು ಹೇಗಪ್ಪ ಅವನು ಬೆವರುತ್ತಾನೆ, ಇನ್ನೆಂತಹ ಕೋಪ ಬಂದಿರಬೇಕು ಅವನಿಗೆ ಭೀಮನ ಮೇಲೆ ದುರ್ಯೋಧನನಿಗೆ ಎನ್ನುವಂಥ ಈ ಥರದ ಎಲ್ಲ ಆಲೋಚನೆಯನ್ನು ಮಾಡ್ತಾ ಇದ್ವಿ. ಈಗ ನಾವು ಮತ್ತೆ ನಮ್ಮ ಛಂದಸ್ಸಿನ ವಿಚಾರಕ್ಕೆ ಬರೋಣ. ಇದು ಕಂದದ ಒಂದು ಶ್ರೇಷ್ಠ ಪದ್ಯ. ವಿದ್ಯಾರ್ಥಿಗಳೇ, ನೀವು ಈ ಡಿಗ್ರಿ ಅಥವಾ ಕೆ ಎ ಎಸ್ ಈ ಥರದ ಪರೀಕ್ಷೆಗಳಲ್ಲಿ ಬರೆಯುವಾಗ ನಾವು ಈ ಥರ ಮೊದಲು ಏನು ಮಾಡ್ತಿದ್ವಿ, ಕೋಟ್ ಮಾಡಿ ಬರೀತಾ ಇದ್ವಿ ಪದ್ಯಗಳನ್ನು. ನೀವು ಈಗ ಡಿಗ್ರಿ ಮಾಸ್ಟರ್ ಡಿಗ್ರಿ ಬರೆಯುವಾಗ ಈ ಥರ ಕೋಟ್ ಮಾಡಿ ಪದ್ಯವನ್ನು ಬರೆಯೋದನ್ನು ತಿಳ್ಕೊಡಿ. ಇಲ್ಲಿ ನೋಡಿ, ಇಲ್ಲಿ ನಾನೊಂದು ಸಣ್ಣ ಉದಾಹರಣೆ. ಆರನೆಯ ಗಣ ಇದೆಯಲ್ಲ, ನಿರಸ್ತ, ಇದು ಜಗಣವಾಗಿದೆ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ. ಯಾಕೆ ಮುಂದೆ ನೋಡಿ, ನಿಮಗೆ ಗೊತ್ತಾಗ್ತದೆ. ಕಂದದ ಲಕ್ಷಣಗಳು, ಇದು ಎರಡು ಅರ್ಧಗಳು ಸಮನಾಗಿರ್ತವೆ. ಅದೇ ಒಂದು ಎರಡು ಮತ್ತು ಮೂರು ನಾಲ್ಕನೇ ಪಾದಗಳು ಸಮನಾಗಿರ್ತವೆ ಅನ್ನೋದನ್ನು ನಾವು ನೋಡಿದ್ದೀವಿ. ಗಡವಿನ್ಯಾಸ ಹೇಗಿರ್ತದೆ ಅನ್ನೋದನ್ನು ನೋಡಿದ್ದೀವಿ. ಮೊದಲನೇ ಸಾಲಲ್ಲಿ ಮೂರು ಗಣ, ಎರಡನೇ ಸಾಲಲ್ಲಿ ಐದು, ಮೂರನೇ ಸಾಲಲ್ಲಿ ಮೂರು, ನಾಲ್ಕನೇ ಸಾಲಲ್ಲಿ ಐದು ಗಣ, ನಾಲ್ಕು ಮಾತ್ರ ಗಣಗಳು. ವಿಷಮ ಸ್ಥಾನದಲ್ಲಿ ಸರ್ವ ಲಘು ಅಥವಾ ಜಗಣ ಬರುವಂತಿಲ್ಲ. ವಿಷಮ ಸ್ಥಾನ ಅಂದರೆ ಯಾವುದು? ಬೆಷಸ್ಥಾನ. ಆರನೇ ಸ್ಥಾನದಲ್ಲಿ ಜಗಣ ಅಂತ ಹೇಳಿದ್ದ ಮೇಲೆ ನೆನಪು ಮಾಡ್ಕೊಳ್ಳಿ, ಆರನೇ ಸ್ಥಾನದಲ್ಲಿ ಜಗಣ ಅಥವಾ ಸರ್ವಲಘು ಬರಲೇಬೇಕು ಅಂತ ನಿಯಮ ಇದೆ. ಅದರಿಂದನೇ ಅಲ್ಲಿ ನಾನು ನಿಮಗೆ ಸೂಚನೆಯನ್ನು ಕೊಟ್ಟಿದ್ದೇನೆ, ವಿಷಮ ಸ್ಥಾನದಲ್ಲಿ ಸರ್ವಲಘು ಅಥವಾ ಜಗಣ ಬರುವ ಹಾಗಿಲ್ಲ. ವಿಷಮ ಸ್ಥಾನಗಳಾದ ಬೆಸ ಸ್ಥಾನಗಳು ಅಂದರೆ ಮೂರು, ಐದು, ಏಳು, ಹನ್ನೊಂದು, ಒಂಬತ್ತು, ಇವು ವಿಷಮ ಸ್ಥಾನಗಳು. ಆರನೆಯ ಸ್ಥಾನದಲ್ಲಿ ಸರ್ವಲಘು ಅಥವಾ ಜಗಣ ಬರಲೇಬೇಕು, ಸರ್ವಲಘು ಅಥವಾ ಜಗಣ ಬರಲೇಬೇಕು ಆರನೇ ಸ್ಥಾನದಲ್ಲಿ. ಇದು ಬಹಳಷ್ಟು ಕಂದಗಳಲ್ಲಿ ನಾವು ನೋಡಿರ್ತಕ್ಕಂಥ ಉದಾಹರಣೆ ಸಿಗ್ತದೆ. ಬಹಳ ಮುಖ್ಯವಾದ ಒಂದು ಲಕ್ಷಣ ಅಂತ ಹೇಳಿ ಹೇಳ್ಬೋದು. ಸರ್ವಲಘು ಗಣ ಬಂದಾಗ ಮೊದಲ ಅಕ್ಷರದ ನಂತರ ಯತಿ ಬರುವುದು. ಸರ್ವಲಘು ಗಣ ಬಂದಾಗ ಮೊದಲ ಅಕ್ಷರದ ನಂತರ ಯತಿ ಬರುತ್ತೆ. ಯತಿ ಅಂದರೆ ಮೊದಲ ಅಕ್ಷರ ಆದಮೇಲೆ ಸ್ವಲ್ಪ ನಿಲ್ತವೆ. ಯತಿ ಎಂಬುದು ಸರ್ವದಾಣಂ, ನಾನು ಈ ಹಿಂದೆ ಹೇಳಿದ್ದೀನಿ, ನಿಮಗೆ ನೆನಪಿದೆ ಅನಿಸುತ್ತೆ. ಉಸಿರನ್ನು ಪಡ್ಕೊಳ್ಳುವಂತಹ ಒಂದು ಸಮಯವನ್ನು ಆ ಯತಿ ಅಂತ ಹೇಳಿ ಕರಿತೀವಿ. ಆ ಒಂದು ಕಾಲ ನಿಲ್ಲಿಸಿ ಮುಂದಕ್ಕೆ ಹೋಗ್ತಕ್ಕಂಥದ್ದು. ಒಟ್ಟು ಇದರಲ್ಲಿ 64 ಮಾತ್ರೆಗಳಿರ್ತವೆ, ಬಹಳ ಮುಖ್ಯ. ಮೇಲಿನ ಎರಡು ಸಾಲುಗಳಲ್ಲಿ 32, ಕೆಳಗಿನ ಎರಡು ಸಾಲುಗಳಲ್ಲಿ 32 ಮಾತ್ರೆಗಳು. ನೀವು ಪ್ರತಿ ಸಾಲಿನ ಮಾತ್ರೆಗಳನ್ನು ಲೆಕ್ಕ ಹಾಕ್ಬೋದು. ಮೊದಲನೇ ಸಾಲ 12, ಎರಡನೇ ಸಾಲಲ್ಲಿ 30, ಮೂರನೇ ಸಾಲ 12, ನಾಲ್ಕನೇ ಸಾಲಲ್ಲಿ 30 ಮಾತ್ರೆ, ಸಾರಿ 20 ಮಾತ್ರೆ. ಮೊದಲನೇ ಸಾಲ 12, ಎರಡನೇ ಸಾಲಲ್ಲಿ 20, ಮೂರನೇ ಸಾಲಲ್ಲಿ 12, ನಾಲ್ಕನೇ ಸಾಲಲ್ಲಿ 20, ಒಟ್ಟು 64 ಮಾತ್ರೆಗಳು. ಯಾಕೆ ನಾನು ಈ ಮಾತ್ರೆಗಳನ್ನು ಹೇಳಿದರೆ, ಒಂದು ಸರಿ ಪರೀಕ್ಷೆಗೆ ಕೇಳಿದರು, ಕಂದ ಒಂದು ಕಂದ ಪದ್ಯದಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು? 64. ಇಲ್ಲಿ 8ನೆಯ ಸ್ಥಾನದಲ್ಲಿ ಗುರು ಕಡ್ಡಾಯ ಅಂತ ಇದೆ, ಅಂದರೆ 8ನೆಯ ಗಣಸ್ಥಾನದಲ್ಲಿ ಕೊನೆಯಲ್ಲಿ ಅಂತ ಬರ್ಕೋಬೇಕು. 8ನೆಯ ಗಣದಲ್ಲಿ ಕೊನೆಯಲ್ಲಿ ಗುರು ಕಡ್ಡಾಯ ಅಂದರೆ ಎರಡು ಸಾಲ ಆಗುತ್ತಲ್ಲ, ಎರಡು ಸಾಲ ಆದಮೇಲೆ ನೋಡಿ, ಮೊದಲನೇದು ಮೂರು ಗಣ ಮೊದಲನೇ ಸಾಲಲ್ಲಿ, ಎರಡನೇ ಸಾಲಿನಲ್ಲಿ ಐದು ಗಣಗಳು, ಆ ಕೊನೆಯ ಗಣ ಅಂದರೆ 8ನೇ ಗಣ, ಅಲ್ಲಿ ಕೊನೆಗೆ ಗುರು ಕಡ್ಡಾಯ ಅನ್ನುವಂಥದ್ದು. ಈಗ ಮುಂದ್ಕೋಣ ವಿದ್ಯಾರ್ಥಿಗಳೇ, ಈ ಕಂದ ಪದ್ಯದಲ್ಲಿ ಬಹಳ ಮುಖ್ಯವಾಗಿ ನಾವು ಕನ್ನಡ ಸಾಹಿತ್ಯದಲ್ಲಿ ಇದ್ರ ಪಾತ್ರ ಏನು ಅನ್ನೋದನ್ನು ನೋಡಿದ್ರೆ, ಮುಕ್ಕಾಲು ಪಾಲು ನಮ್ಮ ಚಂಪುವಿನಲ್ಲಿ ಕಂದ ಇರುತ್ತೆ, ಕಾಲು ಪಾಲು ಆರು ವೃತ್ತಗಳು, ಮತ್ತೆ ಅಲ್ಪ ಸ್ವಲ್ಪ ಗದ್ಯ ಇವಿರ್ತವೆ. ಚಂಪು ಅಂದ್ರೇನೆ ಗದ್ಯ ಪದ್ಯ ಮಿಶ್ರಿತ ಕಾವ್ಯ. ಆದರೆ ಈ ಕಂದ ಪದ್ಯ ಜನ್ನನ ಮೇಲೆ ಅದೆಷ್ಟು ಪ್ರಭಾವ ಬೀರಿತ್ತು ಅಂದ್ರೆ, ಇಡೀ ಕಾವ್ಯವನ್ನು ಯಶೋಧರ ಚರಿತೆಯನ್ನು ಕಂದ ಪದ್ಯದಲ್ಲೇ ಬರೆದು ಹಾಕ್ಬಿಡ್ತಾನೆ. ಪ್ರಶ್ನೆ ಕೇಳ್ಬೋದು, ಕಂದ ಪದ್ಯದಲ್ಲೇ ಇರುವ ಕನ್ನಡ ಕಾವ್ಯ ಯಾವುದು? ಯಶೋಧರ ಚರಿತೆ. ಚಂದನ ಯಶೋಧರ ಚರಿತೆ ಅದೇ ಇದೆ ನೋಡಿ. ಕಂದದಿಂದಲೇ ರಚಿತವಾದ ಕಾವ್ಯ ಯಾವುದು? ಇನ್ನು ಶಾಂತಿನಾಥ ಪುರಾಣ, ಅಜಿತ ಪುರಾಣ, ಗಿರಿಜಾ ಕಲ್ಯಾಣ, ಈ ಕೃತಿಗಳು, ಪೊನ್ನನ ಶಾಂತಿ ಪುರಾಣ, ರನ್ನನ ಅಜಿತ ಪುರಾಣ, ಹರಿಹರನ ಗಿರಿಜಾ ಕಲ್ಯಾಣ, ಈ ಚಂಪು ಕಾವ್ಯಗಳಲ್ಲಿ 70% ಕಂದ ಪದ್ಯಗಳಿದ್ದಾವೆ.
ಪಂಪ ಕಂದಪ್ರಿಯನಾದರೂ ಕೂಡ ಆದಿಪುರಾಣದಲ್ಲಿ 42% ಕಂದಪದ್ಯಗಳಿದ್ರೆ, ಪಂಪ ಭಾರತ 62% ಕಂದಪದ್ಯಗಳು ಆದಿಪುರಾಣದಲ್ಲಿ ಇದ್ರೆ, ಪಂಪ ಭಾರತದಲ್ಲಿ ಅದನ್ನ 42 ಕೇಳಿಸ್ಕೊಂಡಿದ್ದಾನೆ. ಅವರನ್ನ ಕಂದಪ್ರಿಯ ಅವನು ಪುಂಕಾನುಪುಂಕವಾಗಿ ಸಾಲು ಸಾಲಾಗಿ ಕಂದಗಳನ್ನ ನಾವು ರನ್ನನ ಗದಾಯುದ್ಧದಲ್ಲಿ ಕಾಣಬಹುದು. ಹಾಗಾದ್ರೆ ಕಂದ ಮೊದಲು ಕಂಡು ಬಂದದ್ದಲ್ಲಿ ಮೊದಲ ಕಂದ ಪದ್ಯ ನಮಗೆ ಕಂಡು ಬರೋದು ನರಸಿಂಹರಾಜಪುರದ ಸಿಂಗಣ ಗದ್ದೆ ತಾಮ್ರ ಶಾಸನದಲ್ಲಿ. ಈಗ ನಮ್ಮ ಕಂದದ ಇತಿಹಾಸ ಈ ತಾಮ್ರ ಶಾಸನ ಸಿಕ್ಕ ಅಂದಿನಿಂದ ಕ್ರಿಸ್ತಶಕ 7ನೇ ಶತಮಾನಕ್ಕೆ ಹೋಗುತ್ತೆ. ಗಂಗರ ದೊರೆ ಸ್ತ್ರೀ ಪುರುಷನ ಕಾಲದ ಆ ತಾಮ್ರ ಶಾಸನ ನಮಗೆ ಸಿಕ್ಕಿದೆ. ಅದರಲ್ಲಿ 2 ಕಂದಗಳಿವೆ, ಅವೇ ಹಳೆಯ ಕಂದಗಳು ಅಂತ ಹೇಳಿ ನಾವು ನಂಬಿಕೊಂಡಿದ್ದೇವೆ. ಶಾಸನದಲ್ಲಿ ಸಿಕ್ಕಿರ್ತಕ್ಕಂಥ ತಾಮ್ರ ಶಾಸನದಲ್ಲಿ ನಮ್ಮ ಕೃತಿಗೂ ಬಂದ್ರೆ ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಕೃತಿ, ಅದು ಕೂಡ ಕಂದಪದ್ಯದಲ್ಲಿ ರಚಿತವಾಗಿರ್ತಕ್ಕಂಥದ್ದು ಅನ್ನೋದನ್ನ ನಾವು ಮರಿಬೇಕು. ಕಂದಪದ್ಯದಲ್ಲಿ ಬಹಳಷ್ಟು ಶಾಸ್ತ್ರ ಗ್ರಂಥಗಳು ರಚನೆಗಳು ಕನ್ನಡದಲ್ಲಿ ರಚಿತವಾಗಿರತಕ್ಕಂತಹ ಮೊದಲ ವ್ಯಾಕರಣ ಕೃತಿ ಶಬ್ದವರ್ಣದ ದರ್ಪಣ ಕೂಡ ಬರೀ ಕಂದದಲ್ಲೇ ರಚನೆ ರಚಿತಗೊಂಡಿರತಕ್ಕಂಥದ್ದು. ಶಾಸ್ತ್ರ ಸಾಹಿತ್ಯಕ್ಕೆ ಬಹಳ ಹೇಳು ಮಾಡಿಸಿದ ಹಾಗೆ ಕಂದ ಇತ್ತು ಅಂತ ಅನ್ಸುತ್ತೆ. ನಮ್ಮ ಹಳೆಯ ಕೃತಿಗಳನ್ನ ಗಮನಿಸಿದ್ರೆ ನಮಗೆ ಹಾಗನ್ಸುತ್ತೆ. ಇನ್ನು ಕಂದದ ಬಗ್ಗೆ ಒಲುಮೆ ಹೇಗಿತ್ತು ನಮ್ಮ ಕವಿಗಳಿಗೆ ಅಂದ್ರೆ, ಗಿರಿಜಾ ಕಲ್ಯಾಣದಲ್ಲಿ ಹರಿಹರ ಹೇಳ್ತಾನೆ, ಕಂದಗಳಮೃತ ಲತಿಕಾ ಕಂದಂಗಳ್ ಅನ್ನುವಂತಹ ಮಾತನ್ನ ಹರಿಹರ ಕಂದಗಳಮೃತ ಲತಿಕಾ ಕಂದಂಗಳ್. ಹಾಗೆ ತ್ರಿಷಷ್ಟಿ ಪುರಾತನರ ಚರಿತೆಯಲ್ಲಿ ಬರುವಂತಹ ಮಾತು, ಕಂದಗಳ್ ವಾಗ್ವರಿತೆಯ ಕಂದಂಗಳ್ ಅನ್ನುವಂತಹ ಮಾತು ಬರುತ್ತೆ. ಬಹಳ ಒಂದು ಈ ನೋಡಿ ಹೇಗಿದೆ ಇದು ನೆನಪು ಇಟ್ಕೊಳ್ಳಕ್ಕೆ, ಜೊತೆಗೆ ವಾಗ್ವನಿತೆಯ ಕಂದಂಗಳ್ ಮತ್ತೆ ಇದ್ರ ಹೆಸರು ಕೂಡ ಕಂದ ಕಂದ ಅನ್ನೋದೇ ನಮಗೆ ಒಂಥರ ಆತ್ಮೀಯತೆಯನ್ನ ಒಲುಮೆಯನ್ನ ಉಂಟು ಮಾಡುವಂತಹ ಪದ ಕಂದ. ನಾವು ಮಕ್ಕಳನ್ನ ಹಾಗೆ ಕರೆಯೋದು, ಬಾ ಕಂದ ಬಾ ಪುಟ್ಟ ಕಂದ ಅಂತ ಕರಿತೀವಿ. ಕಂದ ಮಗು ಅನ್ನುವಂಥದ್ದು ಆಪ್ತತೆ ಇಲ್ಲಿ ಕಂಡು ಬರ್ತದೆ. ಕಂದಂಗಳ್ ವಾಗ್ವನಿತೆಯ ಕಂದಂಗಳ್ ವಾಗ್ವನಿತೆಯ ಕಂದಗಳು ಅನ್ನುವಂಥದ್ದು. ಇನ್ನು ಚಿಕ್ಕದೆಯವ ರಾಜ ವಿಜಯದಲ್ಲಿ ತಿರುಮಲಾರಿ ಹೇಳುವಂತಹ ಮಾತು ನೋಡಿ, ಕಂದ ಕವಿಕೋಕಿಲಂ ಆ ಕಂದಂ, ಕಂದ ಕವಿಕೋಕಿಲಂ ಆ ಕಂದಂ ಅನ್ನುವಂತಹ ಮಾತನ್ನು ನಾವು ತಿರುಮಲಾರ್ಯನ ಕೃತಿಯಲ್ಲಿ ನೋಡ್ತೇವೆ. ಹೀಗೆ ಇದು ಒಂದು ಕಂದದ ಕಿರುಪರಿಚಯ ವಿದ್ಯಾರ್ಥಿಗಳು. ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಅಂತ ಹೇಳಿ ಭಾವಿಸ್ತೇನೆ. ಈಗ ನನ್ನ ಹಿಂದಿನ ತರಗತಿಗಳನ್ನು ನೀವು ಕೇಳಿರಲಿಲ್ಲ ಅಂದರೆ ಕೇಳೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ಹಿಂದಿನ ತರಗತಿಗಳನ್ನು ಕೂಡ ಕೇಳಿ. ನಿಮಗೆ ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.